ಭೂಕಂಪದ ತೀವ್ರತೆಗೆ ಮೂಲೆ ಕಡೆನಳ್ಳಿ ಮನೆಯ ಕಿಟಕಿ ಗಾಜು ಕೂಡ ಒಡೆದಿರುತ್ತದೆ. ಇಂದು ಮುಂಜಾನೆ ಒಳನರಸೀಪುರ ತಾಲೂಕು ಮೂಲೆ ಕಡೆನಳ್ಳಿಲಿ ಬೆಳಗಿನ ಜಾವ 4:35 to 4:40 ಈ ಸಮಯದಲ್ಲಿ ಭೂಕಂಪನ ಆಗುತ್ತೆ, ಲಘು ಭೂಕಂಪ. ಆ ಭೂಕಂಪದಲ್ಲಿ ಇಲ್ಲಿ ಮನೆಯಲ್ಲಿರೋ ಶೋಕೇಶಲ್ಲಿ ಫೋಟೋ ಎಲ್ಲ ಕೆಳಗೆ ಬಿದ್ದಿರುತ್ತೆ, ಫೋಟೋ ಸಾಮಗ್ರಿಗಳೆಲ್ಲ ಕೆಳಗೆ ಬಿದ್ದಿರ್ತವೆ. ಬರಪ್ಪ, ಏನಾಯ್ತು ಅನುಭವ ಹೇಳು. ಚಿನ್ನೆ, ಏನಾಯ್ತು? ನಾವು ಹೊರಗಡೆ ಬರೋಣ ಬಂದೆ, ನೋಡಿದ್ರೆ ಸ್ಮಾಲ್ ಆಗಿ ಹೋಗ್ಬಿಟ್ಟೆ, ಹೋಗ್ಸ್ಕೊಳ್ಲಿಲ್ಲ, ನಾನು ಭಯಪಟ್ಟು ಹೋಗ್ಬಿಟ್ಟೆ. ಅಣ್ಣ, ಏನಾಯ್ತು ಹೇಳಿ. ಸುಮಾರು ಈ ಊರಿನ ಮೂಲ ಕಡಲಲ್ಲಿ ಗ್ರಾಮದಲ್ಲಿ 4:30 to 4:35 ಸಮಯದಲ್ಲಿ ನಾವು ಇದೇನು ಅಂತ ನಾಯಿ, ಹೊರಗಡೆ ಇದ್ದಂತ ನಾಯಿ ತುಂಬಾ ಗಲಾಟೆ ಮಾಡ್ತಾ ಇತ್ತು. ಇದೇನು ಅಂತ ಎದ್ದು ನೋಡೋದ್ರಲ್ಲಿ ಮನೆ ಒಳಗಡೆ ಇದ್ದ ಸಾಮಾನುಗಳೆಲ್ಲ ಬಿದ್ದು ಚಿಲ್ಲ ಪಿಲ್ಲಿ ಆಗಿತ್ತು, ಜೊತೆಗೆ ಹಸು ಕರುಗಳೆಲ್ಲ ಗುಂಡ್ ತಕ್ಕೊಂಡು ಇದಾಗಿತ್ತು. ಸಣ್ಣ ಪುಟ್ಟದ್ದು ಅಹಿತಕರ ಘಟನೆಗಳಾಗಿದ್ದು, ಬಟ್ ಇದು ಭೂಕಂಪದ ಮುನ್ಸೂಚನೆ ಅಂತ ಕಂಡು ಬಂದಿರುತ್ತದೆ. ಆದ್ರೆ ಇದೆಲ್ಲ ಆಗಕ್ ಸಾಧ್ಯ ಮೋಸ್ಟ್ಲಿ ಈ ಕಲ್ಲು ಬಂಡೆ ಬ್ಲಾಸ್ಟ್ ಮಾಡೋ ಅಂತ ಒಂದು ಭಯಂಕರ ಸ್ಫೋಟ ಸಾಮಗ್ರಿಗಳು ಉಪಯೋಗಿಸ ಒಂದು ಇದರಿಂದ ಆಗ್ಬೋದು ಅಂತಲೂ ಕಂಡು ಬರುತ್ತೆ. ಈ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ತುಂಬಾ ಸುರಕ್ಷಿತವಾದ ಪ್ಲೇಸ್ ಅಂದ್ರೆ ಹಾಸನ ಜಿಲ್ಲೆ. ನಮ್ಮ ಹಾಸನ ಜಿಲ್ಲೆಯಲ್ಲೇ ಈ ತರ ಆಗಿದೆ ಅಂದ್ರೆ ನಮ್ಮ ಜನಗಳಿಗೆಲ್ಲ ಭಯಾನಕರ ಗಾಬರಿಗೊಂಡು ತುಂಬಾ ಜನ ಎಲ್ಲ ಇಡೀ ಊರ್ ಗ್ರಾಮಸ್ಥರೆಲ್ಲ ಚಿಂತಾಜನಕರಾಗಿದ್ದಾರೆ. ಇದರ ಬಗ್ಗೆ ಸರ್ಕಾರ ಭಾರಿ ಎತ್ತೆಚ್ಚುಕೊಂಡು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿಸಿ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ. ಇಂದು ಮುಂಜಾನೆ ಮೂಲ ಕಡೆನಳ್ಳಿಯಲ್ಲಿ ಭೂಮಿ ನಡುಗಿದ ಅನುಭವ ಆಯಿತು. ಬೆಳಿಗ್ಗೆ ನೋಡಿದಾಗ ಮನೆಯ ಕಾಂಪೌಂಡ್ ಎಲ್ಲ ಸೀಳ್ ಬಿಟ್ಟಿರ್ತವೆ. ಡ್ರಾಪ್ ಮಾಡಿ. ಭೂಕಂಪನದಿಂದ ಉಂಟಾದ ಅನಾಹುತ. ಮಾತಾಡ್ತೀಯಾ? ಸಾಕ್ ಬಿಡು.